ಸಂಸದರಾತನಿಗೆ ಆತ್ಮೀಯರು, ಮಂಗಳೂರಿನ ಸಂಸದರು ಮತ್ತು ದೆಹಲಿ ಮಟ್ಟದಲ್ಲಿರುವಂಥ ದೊಡ್ಡ ದೊಡ್ಡ ಆಡಳಿತ ಪಕ್ಷದ ಪ್ರಮುಖರವರಿಗೆ ಆತ್ಮೀಯರು. ಯುವ ಬ್ರಿಗೇಡ್ನಲ್ಲಿ ಆತನಿಗೆ ದೊಡ್ಡ ಒಂದು ಸ್ಥಾನಮಾನ ಗೌರವಗಳಿದೆ. ಆತ ಅಮಾಯಕ ಹೌದುಂತಾದರೆ ಅವ್ರು ಯಾಕೆ ಬೀದಿಗಿಳಿದು ಪ್ರತಿಭಟಿಸ್ತಾ ಇಲ್ಲ? ಅಮಾಯಕ ಹೇಗೆ ಅಂತ ಯಾವ ರೀತಿ ಅವರು ಸಾರ್ವಜನಿಕವಾಗಿ ಹೇಳಬೇಕಲ್ಲ. ನರೇಶ್ ಚೆನ್ನಿ ಹೇಗೆ ಅಮಾಯಕ, ಯಾವ ರೀತಿ ಅಮಾಯಕ ಮತ್ತು ಆತನ ಯಾವ ರೀತಿ ಪ್ರಕರಣದಲ್ಲಿ ಸಿಲುಕಿಸುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದನ್ನು ಮಾತಾಡಬೇಕು. ಅದನ್ನು ಯಾವುದನ್ನು ಮಾಡದೇ ಇರೋದರ ಸಂಕೇತ ಏನು ಅಂದರೆ ನರೇಶ್ ಚೆನ್ನಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಅವರಿಗೆಲ್ಲರಿಗೂ, ಅವರ ಸಂಘಟನೆ, ಅವರ ಪಕ್ಷ, ಅವರ ಆತ್ಮೀಯರಿಗೆ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಗೊತ್ತಿದ್ದು ನರೇಶ್ ಚೆನ್ನೈಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಇವರ ಆರೋಪ. ದೊಡ್ಡವರ ಇನ್ಫ್ಲೂಯೆನ್ಸ್ನಿಂದಾಗಿ ಪೊಲೀಸರು ಅವನನ್ನು ಅರೆಸ್ಟ್ ಮಾಡ್ತಿಲ್ಲ ಅಂತ ಹೇಳಲಾಗ್ತಿದೆ. ಆದರೆ ಪೊಲೀಸರಿಗೆ ಈ ಬಗ್ಗೆ ಹೇಳಿದ್ರೆ ಕರ್ಮಕ್ತಾರೆ. ನಮ್ಮ ಮೇಲೆ ಯಾವುದು ಪ್ರೆಷರ್ ಇಲ್ಲ, ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೇಲೆ ಯಾವುದೂ ಪ್ರೆಷರ್ ಇಲ್ಲಪ್ಪ, ನಾನು ಹೇಳ್ತಾ ಇದ್ದೀನಲ್ವ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ಅದು ಹೆಂಗೆ ಮಾಡಬೇಕು ನಮಗೆ ಗೊತ್ತಿದೆ. ಎಸ್, ಪೊಲೀಸರಿಗೆ ಹೇಗೆ ಕೆಲಸ ಮಾಡಬೇಕು ಗೊತ್ತಿರುತ್ತೆ. ಹಂಗಾಗಿ ವಿನಾಯಕ್ ಬಾಳಿಗ ಕೊಲೆಯಾದ 5ನೇ ದಿನಕ್ಕೆ ಇಬ್ಬರು ಆರೋಪಿಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಆದರೆ ನಂತರ ಇಂಥವರೇ ಬೇಕು ಅನ್ನೋದು ಗೊತ್ತಿದ್ದು ಅವರೆಲ್ಲಿದ್ದಾರೆ ಅನ್ನೋದನ್ನು ಪತ್ತೆ ಮಾಡಿ ತನಿಖೆ ನಡೆಸೋದಕ್ಕಾಗಲ್ವಲ್ಲ, ಅದು ಪೊಲೀಸರ ವೈಫಲ್ಯ ಅಲ್ವಾ? ಕೊಲೆ ನಡೆದು 60 ದಿನ ಕಳೆದರೂ ಕೂಡ ಈ ಹತ್ಯೆ ನಡೆದಿದ್ದು ಯಾಕೆ ಅನ್ನೋದನ್ನು ಪತ್ತೆ ಮಾಡೋದಕ್ಕಾಗಲಿಲ್ವಲ್ಲ, ಅದು ಪೊಲೀಸ್ ವೈಫಲ್ಯ ಅಲ್ವಾ? ಇನ್ನು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನರೇಶ್ ಶೆಣೈ ಹೀಗೆ ಪೊಲೀಸ್ ತನಿಖೆಯನ್ನು ಕೂಡ ಎದುರಿಸೋದಕ್ಕೆ ರೆಡಿ ಇಲ್ಲದೆ ಇರೋದು ಬೇಸರದ ವಿಷಯ ಅಲ್ವಾ?